ನಮಸ್ಕಾರ ಎಂದು ಪ್ರಸಿದ್ಧ ವ್ಯಕ್ತಿಗಳು ಪಡೆದ ಬಿರುದುಗಳ ಬಗ್ಗೆ ತಿಳಿದುಕೊಳ್ಳೋಣ. ಪ್ರಸಿದ್ಧ ವ್ಯಕ್ತಿಗಳು ಪಡೆದ ಬಿರುದುಗಳು, ಬಿರುದುಗಳು ಮತ್ತು ವ್ಯಕ್ತಿಗಳು. ಮೊದಲನೆಯದಾಗಿ ಗುರುದೇವ, ಇವರು ರವೀಂದ್ರನಾಥ್ ಟ್ಯಾಗೋರ್ ಅವರ ಬಿರುದು ಗುರುದೇವ. ಬಾಪೂಜಿ ಎಂದು ಯಾರನ್ನು ಕರೆಯುತ್ತಿದ್ದೆವು? ನಮ್ಮ ದೇಶದ ಮಹಾತ್ಮ ಗಾಂಧಿ. ತಾವು ಆಂಗ್ಲ ಭಾಷೆಯಲ್ಲಿ ಫಾದರ್ ಆಫ್ ನೇಷನ್ ಎಂದು ಕರೆಯುತ್ತೇವೆ. ಅದೇ ರೀತಿ ಮೈಸೂರಿನ ಹುಲಿ ಎಂಬ ಬಿರುದು ಪಡೆದವರು ಟಿಪ್ಪು ಸುಲ್ತಾನ್, ದೀನ ಬಂಧು ಸಿ ಎಫ್ ಆಂಡ್ರೋಸ್. ಸಿ ಎಫ್ ಆಂಡ್ರೋಸ್ ರವರನ್ನು ದೀನ ಬಂಧು ಎಂದು ಕರೆಯುತ್ತೇವೆ. ಪ್ರಿಯದರ್ಶಿನಿ ಇಂದಿರಾ ಗಾಂಧಿ, ಇಂದಿರಾ ಗಾಂಧಿಯವರನ್ನು ಪ್ರಿಯದರ್ಶಿನಿ ಎಂದು ಕರೆಯುತ್ತೇವೆ. ನೇತಾಜಿ ಸುಭಾಷ್ ಚಂದ್ರ ಬೋಸ್, ಸುಭಾಷ್ ಚಂದ್ರ ಬೋಸನ್ನು ಮಕ್ಕಳೆಲ್ಲ ಪ್ರೀತಿಯಿಂದ ನೇತಾಜಿ ಎಂದು ಕರೆಯುತ್ತಿದ್ದರು. ಉಕ್ಕಿನ ಮನುಷ್ಯ ಸರದಾರ್ ವಲ್ಲಭಾಯ್ ಪಟೇಲ್. ಭಾರತದ ಕೋಗಿಲೆ ಸರೋಜಿನಿ ನಾಯ್ಡು. ಲೋಕನಾಯಕ ಜಯಪ್ರಕಾಶ್ ನಾರಾಯಣ. ಚಾಚಾ ಜವಾಹರ್ಲಾಲ್ ನೆಹರೂರವರನ್ನು ಚಾಚಾ ಎಂದು ಕರೆಯುತ್ತಿದ್ದರು. ಸುಭಾಷ್ ಚಂದ್ರ ಬೋಸರನ್ನು ನೇತಾಜಿ ಎಂದು ಕರೆಯುತ್ತಿದ್ದೆವು. ಲೋಕಮಾನ್ಯ ಬಾಲಗಂಗಾಧರ್ ತಿಲಕ, ಬಾಲಗಂಗಾಧರ್ ತಿಲಕರನ್ನು ಲೋಕಮಾನ್ಯ ಎಂದು ಕರೆಯುತ್ತಿದ್ದರು. ಲಾಲ್ ಬಹದ್ದೂರ್ ಶಾಸ್ತ್ರಿ ಶಾಂತಿ ದೂತ ಎಂದು ಅವರು ಪ್ರಸಿದ್ಧಿಯಾಗಿದ್ದರು. ಎಂ ಎಸ್ ಗೋಳವಲ್ಕರ್ ಇವರನ್ನು ಗುರೂಜಿ ಎಂದು ಕರೆಯುತ್ತಿದ್ದೆವು. ಹಾಗೆ ಹರ್ಡೇಕರ್ ಮಂಜಪ್ಪರವರನ್ನು ಕರ್ನಾಟಕದ ಗಾಂಧಿ ಎಂದೇ ಪ್ರಸಿದ್ಧರಾಗಿದ್ದರು. ಈ ವಿಷಯಗಳು ತಮ್ಮ ಸಾಮಾನ್ಯ ಜ್ಞಾನಕ್ಕೆ ಬಹಳ ಉಪಯೋಗಕಾರಿಯಾಗಿವೆ. ಧನ್ಯವಾದಗಳು.